ಕಾರ್ ಓಡಿಸ್ತಾರೆ, ಪಕ್ಕದಲ್ಲಿ ಕೂತಿರ್ತಾರೆ. ಅವ್ನು ತುಂಬಾ ಚೆನ್ನಾಗಿ ಓದ್ತಾನೆ ಅಂತಾರ ಅಲ್ಲ. ಫ್ರೂಟ್ ಫ್ಲೇವರ್ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ ಬಂದಿದ್ವಿ, ಇವ್ರಿಗೆ ಸ್ಮೆಲ್ ಬರಬಾರ್ದು ಅಂತ ನನ್ ಮಕ್ಕಳಿವ್ರ. ಅದಕ್ಕೆ ಇಲ್ಲಿಗೆ ಬರ್ಲ ಅಂದ್ರೆ ಬೇಡಬೇಡ, ತುಂಬಾ ಚಳಿ ಇದೆ ಅನ್ನೋರು. ಸುನೈನವ್ರು ಹೇಳಿದ್ರು, ರೀಷ್ಮಾ ಸಿಕ್ಕಿದ್ರು, ರಕ್ಷಿತ್ ಅವ್ರು ಹೇಳಿದ್ರು ಮಾಡಿಸಿ. ನಿಮಿಷದಲ್ಲಿ ಮನೆಗೆ ಬರ್ತಾ ಇದ್ದೀನಿ ನಮ್ಮಂದ್ರೆ, ರಾತ್ರಿ 11 ಗಂಟೆವರೆಗೂ ಮನುಷ್ಯ ಕಾಣ. ಏನ ಅಂತ ನಾನು ಈ ಕಡೆಯಿಂದ ಕೇಳ್ತೀನಿ. ಏನ್ ಗೊತ್ತಾ, ಸೂರ್ಯ ಮೀನ್ ಅಂಗಡಿಗೆ ಹೋಗಿ ಕಿತ್ತಫಾನ್ ಅಂತ. ಸಿನಿಮಾ ಯಾವ ದಿವಸ ಬಿಸ್ನೆಸ್ ಮಾಡುತ್ತೆ, ಫಸ್ಟ್ ದುಡ್ಡು ಎತ್ತದೆ ಪ್ರೇಮ್ ಸರ್, ಆಮೇಲೆ ನಾವೆಲ್ಲ. ನಿರ್ಮಾಪಕರಿಗೋಸ್ಕರ ಸಿನಿಮಾ ಮಾಡಲ್ಲ, ಹೀರೋಗಳಿಗೋಸ್ಕರ ಪಿಕ್ಚರ್ ಮಾಡಲ್ಲ, ನಾನು ಜನಕ್ಕೆ ಸಿನಿಮಾ ಮಾಡ್ತೀನಿ. ಸೊ ನೀನೇನೋ ಕಮಿಟ್ ಮಾಡಿದ್ಯಾ, ಚಲೋ, ನಾನು ನಿನಗೆ ಆನ್ಸರ್ ಮಾಡೋಷ್ಟು ದೊಡ್ಡವನಲ್ಲ. ಜಗತ್ತಲ್ಲಿ ಪ್ರತಿ ಹೆಜ್ಜೆಗೂ ನಿಂದಿಸೋರು ಇದ್ದೇ ಇರ್ತಾರೆ, ನಿಂದಿಸೋರು ಇರಬೇಕಯ್ಯ ನಾವು ಮುಂದೆ ಹೋಗಲು ಅಂತ. ಯಾವನಾದ್ರೂ ಕಮಿಟ್ ಮಾಡ್ಕಲಿ, ಪ್ರೇಮು ಥರ್ಡ್ ಕ್ಲಾಸ್ ಅಂತ ಬೈಲಿ, ಐ ಡೋಂಟ್ ಕೇರ್. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಕನ್ನಡ ಚಲನಚಿತ್ರ ರಂಗಕ್ಕೆ ಹೊಸ ಟ್ರೆಂಡ್ ನ ಸೃಷ್ಟಿ ಮಾಡಿದಂತಹ ಒನ್ ಅಂಡ್ ಓನ್ಲಿ ಕನ್ನಡದ ಶೋಮ್ಯಾನ್ ಪ್ರೇಮ್ಸ್ ಅವರ ನಿರ್ದೇಶನದ ಚಿತ್ರ. ಇಷ್ಟು ಹೇಳಿದ್ರೆ ಸಾಕಲ್ಲ, ಇದಕ್ಕಿಂತ ಜಾಸ್ತಿ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಯಾಕಂದರೆ ಆ ಹೆಸರು ಒಂದು ಬ್ರ್ಯಾಂಡು. ಸೊ ಆ ಬ್ರ್ಯಾಂಡು MBA ಸ್ಕೂಲ್ಗೇ ಮಾರ್ಕೆಟಿಂಗ್ ಹೇಳ್ಕೊಟ್ಟಂತಹ ಬ್ರ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋಂಥ ಚಿತ್ರ ಏಕಲವ್ಯ ಚಿತ್ರ. ಸೌತ್ ಇಂಡಿಯಾದಲ್ಲಿ ಹೀರೋಯಿನ್ಸ್ ಕ್ರೇಜ್ ಅಂದರೆ ಹೆಂಗಿರಬೇಕು ಅಂತ ತೋರಿಸ್ಕೊಟ್ಟಂಥ ಕರೆಂಟ್ ಕ್ವೀನ್. ಈಗ ನಾನು ಪ್ರೊಡ್ಯೂಸರ್ ಆಗೂ ಕೂಡ ಸಿನಿಮಾ ಇಂಡಸ್ಟ್ರಿನ ಆಳ್ತೀನಿ ಅಂತ ತುಂಬ ಇಷ್ಟಪಟ್ಟು ಸಿನಿಮಾನ ನಿರ್ಮಾಣ ಮಾಡಿರೋಂಥ ಚಿತ್ರ ಏಕಲವ್ಯ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಸೊ ಇಬ್ಬರ ಇಂಟ್ರೊಡಕ್ಷನ್ ಆಗಿದೆ, ಒಂದು ನಮ್ಮ ರಕ್ಷಿತಾ ಮ್ಯಾಮ್ ಆ್ಯಂಡ್ ನಮ್ಮ ಪ್ರೇಮ್ ಸರ್. ಸುಂಟರ ಗಾಳಿ. ಈ ಸಿನಿಮಾದಲ್ಲಿ ತುಂಬ ಹೊಸದಂತ ಏನನ್ಸುತ್ತೆ ಗೊತ್ತಾ, ಒಂದು ರಿಫ್ರೆಶಿಂಗ್ ಫೇಸ್, ಕನ್ನಡದ ಫ್ಯೂಚರ್ ಹಾಟ್ ಅಂಡ್ ಹ್ಯಾಪನಿಂಗ್ ಆನ್ ಸ್ಕ್ರೀನ್ ಕಪಲ್ಸ್, ದ ವೆರಿ ಟ್ಯಾಲೆಂಟೆಡ್ ರಾಣಾ ಅವರಿದ್ದಾರೆ ನಮ್ಮ ಜೊತೆ, ಆ್ಯಂಡ್ ರೀಷ್ಮಾ ಅವರಿದ್ದಾರೆ. ಹಾಯ್. ಸೊ ಪ್ರೇಮ್ ಸರ್, ಏಕಲವ್ಯ ಚಿತ್ರ ಬಿಡುಗಡೆಗೆ ರೆಡಿ ಆಗಿದೆ. ನೀವು ಒಂದೊಂದೇ ಸಾಂಗು ಒಂದೊಂದೇ ಟೀಸರು ಬಿಟ್ಟು ಇವಾಗ ಹೆಂಗಾಗಿದೆ ಅಂದ್ರೆ, ನಮ್ಗೆಲ್ಲ ಗ್ರೀನ್ ಟೀ ಕಾಫಿ ಎಲ್ಲ ಮರ್ತೋಗ್ಬಿಟ್ಟಿದೆ. ನಮ್ಗೆ ಏನಿದ್ರು ಅನಿತಾ ಈ ಹವಾ ಸೃಷ್ಟಿ ಮಾಡ್ಬಿಟ್ಟಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ಸರ್ ನಿಮಗೆ? ಅವನು ಒಂದ್ ಕಡೆ ಖುಷಿ ಆಗುತ್ತೆ. ಸೊ ಪ್ರತಿಯೊಬ್ರು ಅಂದ್ರೆ ಈ ಸಂದರ್ಭದಲ್ಲಿ ಮ್ಯೂಸಿಕ್ ಅಂದ ತಕ್ಷಣ ನನ್ನ ಸಿನಿಮಾಗಳು ಎಲ್ಲರೂ ನನಗೆ ಹೀರೋಗಳೇನೆ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು. ನಾನು ಪ್ರತಿ ಸಾರಿ ಹೇಳಿದ್ದೀನಿ ನಿಮಗೆ, ಯಾವಾಗ್ಲೂ ಅಷ್ಟೇ, ನನ್ನ ಇಡೀ ಕರಿಯ ಇವತ್ತಿನವರೆಗೂ ಮ್ಯೂಸಿಕ್ ಡೈರೆಕ್ಟರ್ಸ್ ಇಂದನೇ ನನ್ನ ಸಿನಿಮಾ ಹೀರೋ ಅಂತ. ತುಂಬಾ ಹಾಸ್ಪಿಟಲ್ ಇದ್ದು ಅವನಿಗೆ 2-3 ಸಾರಿ ಹಾರ್ಟ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಇದ್ದು ನನಗೆ ಸ್ಪಂದಿಸಿ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾನೆ. ಮೊದಲು ಅವನಿಗೆ ವಾಟ್ಸಪ್ ಹೇಳ್ತೀನಿ ಯಾವತ್ತು. ಈ ಟೈಮಲ್ಲಿ ಅಪ್ಪೋರ್ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಾನು ಪ್ರತಿ ಸಿನಿಮಾ ನಾನು ಅವ್ರು ಬಿಟ್ಟು ರಾಜ ಸೋಮನ್ ಬಿಟ್ಟು ಪ್ರತಿ ಸಿನಿಮಾ ನಾನು ಸಾಂಗ್ಸ್ ಬಂದ ತಕ್ಷಣ ಫಸ್ಟ್ ಫೋನ್ ಮಾಡ್ತಿದ್ದೆ ಅವ್ರು ನನಗೆ, ಬಾಸ್ ಏನು ಸಾಂಗು, ಬಾಸ್ ಸೂಪರ್ ಬಾಸ್ ಒಂದು 10 ಸರಿ ಕೇಳಿ 15. ಅಂದರೆ ಅಷ್ಟು ಇನ್ಸ್ಪೈರ್ ಆಗಿ ಮಾಡೋರು. ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸಿನಿಮಾನ ನಾನು ನನ್ನ ಎಂಟೈರ ಫಾದರ್ಗಾಗಲಿ, ಮತ್ತು ತಿರ್ಗಿ ನನ್ನ ತಾಯಿ ಆಗಲಿ, ಮತ್ತು ತಿರ್ಗಿ ಬೇರೆ ಯಾರಾಗಲಿ, ಎಲ್ಲರೂ ಒಟ್ಟಿಗೆ ಸೇರಿ ಸೊ ಇದನ್ನು ಅಪ್ಪೋರ್ಗೂ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ಈ ಸಿನಿಮಾ. ಈಗ ನಮ್ಮ ಮೇಡಮ್, ಪ್ರೊಡ್ಯೂಸರ್ ಮೇಡಮ್ ರಕ್ಷಿತಾ ಮೇಡಮ್, ಎಷ್ಟು ಪದ್ಯಾಗಿ ಅನಿಸ್ತಿದೆ ಮನೇಲಿ ಕೂತ್ಕೊಂಡು ಕಾಸು ಕೊಡೋಕೆ ನೀವು ಪ್ರೊಡ್ಯೂಸರ್ ಮೇಡಮ್ ಅಂತೀರಾ? ಇಲ್ಲಿ ನಾವು ಆರ್ಟಿಸ್ಟ್ ಆಗಿ ಪ್ರೊಡ್ಯೂಸರ್ ಹತ್ರ ದುಡ್ಡಿಸ್ಕೊಳ್ಳೋದು ಒಂದು ಚಾಲೆಂಜ್ ಆಗಿರ್ತಿತ್ತು. ಈಗ ನೀವು ಪ್ರೊಡ್ಯೂಸರ್ ಆಗಿ ಬೇರೆಯವ್ರಿಗೆ ದುಡ್ಡು ಕೊಡೋದು ಎಷ್ಟು ಕಷ್ಟ ಕೊಡುತ್ತೆ ಮೇಡಮ್ ಮನಸ್ಸಿಗೆ? ಇಲ್ಲ, ಅದು ಅದನ್ನ ನಾನು ಹೇಳ್ತೀನಿ, ಅದನ್ನ ಅವಳು ಹೇಳಕ್ ಮುಂಚೆ, ಇವಳಿಗೆ ಮನ್ಸಿಗೆ ಕಷ್ಟ ಇಲ್ಲ ನಿಜವಾಗ್ಲು. ಗ್ರೇಟ್, ಸೂಪರ್. ಸಾಮಾನ್ಯವಾಗಿ ನೀವು ಎಲ್ಲೇ ತಗೊಳ್ಳಿ, ನಾನು ಆ ವಯಸ್ಸಿಗೆ ಮಾತ್ರ ಹೇಳ್ತೀನಿ, ಅವ್ರು ಆಮೇಲೆ ಮಾತಾಡ್ಕೊಳ್ಳಿ. ಓಕೆ, ಸಾಮಾನ್ಯವಾಗಿ ಯಾರೇ ಆಗಲಿ ಸಂಪಾದನೆ ಮಾಡ್ತೀವಿ ನೋಡಿ, ಕೊಡೋದು ಭಾಳ ಕಷ್ಟ, ಹಿಂಗಂತ ಇರ್ತೀವಿ, ಇಲ್ಲ ಅದೊಂಚೂರು ನೋಡೋ ಪಕ್ಕದವ್ರಿಗೆ ಹೇಳ್ತಾ ಇರ್ತೀವಿ ಅವ್ನ ಜಾಬ್ ಅದೊಂಚೂರು ನೋಡೋ ಅಂತ. ಬಟ್ ಇವ್ರು ಹಂಗಲ್ಲ, ಇವರು ಕೊಟ್ಟಿದ್ದು ಏನಾದರೂ ಅಕಸ್ಮಾತ್ ಲೇಟ್ ಆದರೆ ಪ್ರತಿಯೊಬ್ಬರಿಗೂ ಬೈತಾರೆ, ನಮ್ಮ ಸೂರಿಗೆ ಬಸವನಿಗೆ ಎಲ್ಲರಿಗೂ, ಅದೇನು ಪೇಮೆಂಟ್ ಲೇಟ್ ಆಯ್ತಂತೆ, ಅವ್ರಿಗೇನು ಊಟ ಇದಿಲ್ವಾ, ಅವ್ರಿಗೇನು ಫ್ಯಾಮಿಲಿ ಇಲ್ವಾ, ಯಾಕೆ ಲೇಟ್ ಮಾಡ್ತೀರಾ ನೀವು, ಕೊಡೋದು ಆ ಟೈಮ್ ಕೊಟ್ಬಿಡು ಅಂದರೆ ಅಷ್ಟು ದಾನ. Well, it's not dana, it's paying for their job. And again, I don't feel bad about paying for a movie. ಎಂಡ್ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿದಾಗ ಅದು ಸಖತ್ ಖುಷಿ ಆಗುತ್ತೆ. ಅಪ್ಪು ಬಗ್ಗೆ ಮಾತಾಡಿದಾಗ ಐ ವಾಸ್ ಥಿಂಕಿಂಗ್, ನಮ್ಮ BKD ಸೆಟ್ಗೆ ಅಪ್ಪು ಬಂದಾಗ
ಅವರು ಐ ರಿಮೆಂಬರ್ ಈ ಸೆಟ್ ಆನ್ ಸ್ಟೇಜ್ ಆಲ್ಸೋ. ನಂಗೆ ಹಾಡು ತುಂಬಾ ಇಷ್ಟ. ಯಾರೇ ಯಾರೇ ಹಾಡಿದ್ರು. ಹೌದು, ಅವ್ರು ಹಾಡಿದ್ರು. ಹಿ ವಾಸ್ ಸೋ ಹ್ಯಾಪಿ. ರಾಣಾ ತುಂಬಾ ಚಿಕ್ಕವನಿಂದ ಇದಾಗಿಂದ ನೋಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಅಬ್ಬಿ ಅಂತ ಹೇಳ್ತೀನಿ. ಸೊ ಅಬ್ಬಿ ಆ್ಯಂಡ್ ಅಪು ಯೂಸ್ ಟು ಗೋ ಟು ಯೋಗಾ ಟುಗೆದರ್. ಆ್ಯಂಡ್ ಅವಾಗ ಕೂಡ ಅಂದರೆ ಎಲ್ಲಿ ಮೀಟ್ ಮಾಡಿದ್ರು ಸೊ ಹಂಬಲ್ ಯೂಸ್ ಟು ಬಿ ಅಂದರೆ ಏ ರಕ್ಷಿತನ್ ತಮ್ಮನ ಏ ಯು ವಾಸ್ ಸೋ ಸ್ಮಾಲ್ ವೆನ್ ಐ ಸಾ ಯು ಅಂತ. ರಾಣಾ ಅವ್ರ ಬಗ್ಗೆ ನಾನು ಹೇಳ್ಬೇಕು. ಸಿನಿಮಾದಲ್ಲಿ ಒಬ್ಬ ಹೀರೋ ಬರ್ತಾನೆ ಅಂದ ತಕ್ಷಣ ಅವ್ರಿಗೊಂದು ಒಳ್ಳೆ ಫಿಸಿಕ್ ಇರಬೇಕು, ಕಲರ್ ಇರಬೇಕು, ಲುಕ್ ಇರಬೇಕು, ಡಾನ್ಸ್ ಬರಬೇಕು, ಸ್ಟೈಲಿಶ್ ಇರಬೇಕು, ಹಾಟ್ ಇರಬೇಕು. ಈ ಟಿಕ್ ಮಾರ್ಕ್ಸ್ಗಳನ್ನ ನಾವೆಲ್ಲ ಟಿಕ್ ಮಾಡ್ತೀವಲ್ಲ, ಒಂದು ಬಾಕ್ಸ್ ಆದರೂ ಖಾಲಿ ಬಿಡೋದಲ್ವ ರಾಣಾ? ನೀವು ಎಲ್ಲ ಬಾಕ್ಸ್ಗೆ ಟಿಕ್ ಹಾಕ್ಬಿಟ್ಟು ನೀವು ಎಂಟ್ರಿ ಕೊಟ್ಟಿದ್ದಾರಲ್ಲ, ವಾಟ್ ವಾಸ್ ಯುವರ್ ಪ್ರಿಪ್ರೇಷನ್? ಇಲ್ಲ, ಪ್ರಿಪ್ರೇಷನ್ ಅಂತ ಬಂದಿದ್ವಾಗ ಅಫ್ಕೋರ್ಸ್ ಅದು ದೊಡ್ಡ ಪ್ರಾಸೆಸ್ಸು, ಅದು ಎಲ್ಲರೂ ಮಾಡ್ತಾರೆ, ನಾನು ಮಾಡಬೇಕಾಗಿತ್ತು. ಬಟ್ ನಾನು ಮೇನ್ ಏನು ಹೇಳ್ತೀನಿ ಅಂದರೆ, ನನಗೆ ಜನರಲ್ ಆಗಿ ಸುಮ್ಮನೆ ಪ್ರಿಪೇರ್ ಮಾಡೋದು ಅದು ಅಷ್ಟು ನನಗೆ ಒಂದು ಡೈರೆಕ್ಷನ್ ತರ ಅಂತಾರಲ್ಲ, ಅದು ನಂಗೆ ಸಿಗ್ತಾ ಇರಲಿಲ್ಲ. ಇವರಿಬ್ರು ಇದಾರಲ್ಲ ಇಲ್ಲಿ ಮೇನ್ ಗುರುಗಳು, ಅವರಿಬ್ರು ನನಗೆ ನನ್ನನ್ನು ತೋರಿಸ್ಬೇಕು. ಅವನು ಯಾವ್ದೇನು ಮಾಡ್ತಾ ಗೊತ್ತ ಆಮೇಲಿಂದ. ಹೌದಾ? ಅಲ್ಲ 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 ಮಗ ಮಗ ಏನ್ ಮಾಡ್ತಾರೆ ಗೊತ್ತಾ, ಈಗ ಇಬ್ರು ಅಂತಂದಕ್ಕೆ ಓಕೆ, ನನ್ನೊಬ್ಬನೇನಾದ್ರೂ ನಮ್ ಗುರುಗಳಿದ್ದಾರೆ ಅಂತ ಏನಾದ್ರು ಹೇಳಿದ್ರೆ ಒಂದು ಸಾರ್ ತುಕ್ ಬರೋದು. ನೀನ್ ಅದನ್ನ ಐದ್ ಸರಿ ಎಡಿಟ್ ಮಾಡ್ಬೇಕಾಯ್ತು ಸರ್ ಸರ್ ಸರ್ಕ್ ಅಂತ ಸೀರಿಯಲ್ ತರ ಇಷ್ಟ ಆಗಿರೋದು ಕಣ್ಣಿಗೆ. ಒಂದು ಹೌದು, ಸೊ ಇವರಿಬ್ರು ನನ್ಗೆ ಗುರುಗಳ ತರ ಇದ್ರು ಎಲ್ಲಾ ರೀತಿ ಎಲ್ಲಾ ರೀತಿಯಲ್ಲೂ ನನಗೆ ಕರೆಕ್ಟ್ ಆಗಿ ದಾರಿ ತೋರಿಸಿ. ಅಲ್ಲ, ನಾನು ಬೇಕಾದ್ರೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಅಲ್ವಾ. ನಮ್ಮ ಡೈರೆಕ್ಟರ್ ಅಫ್ಕೋರ್ಸ್ ಎಲ್ಲಾ ರೀತಿ ಇವಾಗ ಒಂದು ಫೈಟ್ ಹೋಗ್ಬೇಕಂದ್ರು ನೋಡಪ್ಪ ನೀನು ಮಾಧು ಮಾಸ್ಟರ್ ಹತ್ರ ಕಲಿ ಅಂತ ಹೇಳ್ಬಿಟ್ಟು ಇವ್ರು ನಂಗೆ ಕಳ್ಸೋದು. ಡಾನ್ಸ್ ಅಂತ ಬಂದಿದ್ವಾಗ ನಮ್ಮ ಮೇಡಮ್ ನಮ್ಮಕ್ಕ ಈ ತರ ಇಮ್ರಾನ್ ಮಾಸ್ಟರ್ ಹತ್ರ ಹೋಗಿ ಅಲ್ಲಿ ಕಲೀರಿ ಅಂತ ಹೇಳ್ಬಿಟ್ಟು ಸೊ ಆ ತರ ಅದಾಗಿದ್ಮೇಲೆ ಫಸ್ಟ್ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಏನೇನೋ ರಿಸರ್ಚ್ ಮಾಡ್ಕೊಂಡು ಅಲ್ಲಿ ನ್ಯೂಯಾರ್ಕ್ ಹೋಗೋಣ ಚೆನ್ನಾಗಿರುತ್ತೆ. ಬಟ್ ಹಿ ಅಪ್ಲೈಡ್ ಲೀ ಸ್ಟ್ರಾಸ್ಬರ್ಗ್ ಅಲ್ಲಿ ಅವನೇ ಅಪ್ಲೈ ಮಾಡ್ಬಿಟ್ಟು ನಮ್ದೆಲ್ಲ ಬಯೋಡೇಟಾ ನಂದು ಪ್ರೇಮ್ದು ಬಯೋಡೇಟಾ ಹಾಕ್ಬಿಟ್ಟು ನನಗೆ ತಗೊಳ್ರು ಅಂತ ಕಾಸಿತ್ತು. ಏನಾಮಗನೇ ನಾನು ಕಳ್ಸಕ್ ಮುಂಚೆ ಏನ್ ಹೇಳಿದೆ ನೋಡಿ, ಅಲ್ಲಿ ಹೋಗಿದ್ರೆ ವೇಸ್ಟ್. ನಾ ಗೋಡೆ ಮಧ್ಯೆ ಎಸಿ ರೂಮ್ ಅಲ್ಲಿ ಕುಂತ್ಕೊಂಡು ನನ್ ಮಾತು ಕೇಳಿ ನಮ್ಮ ನಮ್ಮ ಸ್ಕೂಲ್ಗೆ ಸೇರಿಸಿ. ನಮ್ಮ ಸ್ಕೂಲ್ಗೆ ಅಂದ್ರೆ ನಾವು ಪಬ್ಲಿಕ್ ಅಲ್ಲಿ ಶೂಟ್ ಮಾಡ್ತಿರ್ತೀವಿ, ಇಲ್ಲಿ ಕಳ್ಸಿ ಹಿಂದೆ. ಅವ್ನು ತುಂಬಾ ಚೆನ್ನಾಗಿ ಓದ್ತಾ ನಂತರ ಅಲ್ಲ ಅವನು. ಓಕೆ, ಸೋ ಅಯ್ಯಪ್ಪ ಏ ಕ್ಲಾಸ್ ಹುಡುಗ ಆಡಿಯನ್ಸ್ ಎಲ್ಲ ಕ್ಲಾಸ್ ಕ್ಲಾಸ್ ಸತ್ಯ ಸತ್ಯ ಯಾವತ್ತಿದ್ರು ಬಂದೇ ಬರ್ತದೆ. ಸತ್ಯಕ್ಕೆ ಸತ್ಯಕ್ಕೆ ಜೈ. ಯಾವತ್ತು ಬಂದೆ ಬರ್ತದೆ ಈ ಪದಕ್ಕೆ ನಾನು ಹೇಳಿದೀನಿ ಸರ್ಟಿಫಿಕೇಟ್ ನ ಕಾಸು ಕೊಡ್ ತಗೊಂಡವ್ರೆ. ಆಯ್ತಾ ರೇ, ನೋಡಿ ಗಿಂಡ್ ಹಾಕ್ಬಿಟ್ರು, ನೋಡಿ ನೋಡಿ ಗಿಂಡ್ ಇಟ್ಬಿಟ್ರು ನನಗೆ. ಆಯ್ತಾ ಆಯ್ತಾ, ಸೊ ಸತ್ಯಕ್ಕೆ ಯಾವತ್ತು ಜಯ. ಆ ಟೈಮಲ್ಲಿ ಅದೇ ಇವ್ರು ಹೇಳಿದ್ದಂಗೆ ಎಜುಕೇಶನ್ಗೆ ತುಂಬಾ ಪ್ರಿಫರೆನ್ಸ್ ಕೊಡೋರು. ಸೊ ಆ ಟೈಮಲ್ಲಿ ನಮ್ಮಅಮ್ಮ ಇವ್ರಿಗೆಲ್ಲ ಹೇಳಿದ್ವಾಗ ಈ ತರ ಮಾಡ್ಬೇಕಂತ ಇದ್ದಾನೆ, ಇವ್ನ್ಗೆ ಏನ್ ಹೇಳೋದು, ಇವ್ನ್ಗೆ ಅರ್ಥ ಆಗಲ್ಲ ಅಂತ ಹೇಳಿದ್ವಾಗ ಪಾಪ ನಮ್ ಡೈರೆಕ್ಟ್ರೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಎಲ್ಲ ಹೇಳ ಅಲ್ಲಿ ನಿಜ ಅಂತ ಹೇಳ್ಬೇಕು. ನೀವು ಎಲ್ಲ ನಿಮ್ಮ ಅಕ್ಕ ನಿಮ್ಮ ಅಕ್ಕ ನಿಮ್ಮ ಅಕ್ಕ ಅಂತಂದ್ರೆ ನಿಜಾಂಶ ಬಂದ ಹೇಳಿದ್ರು ನೋಡಿ. ಏ ಯಾಕೆ ಸುಳ್ಳು ಯಾಕೆ ಹೇಳ್ಬೇಕು ಬಿಡಿ ಮಗನೆ, ಸುಳ್ಳು ಯಾಕೆ ಹೇಳ್ಬೇಕು? ನಿಜಾಳಪ್ಪ ನಿಜಾಳಪ್ಪ. ಸೊ ಹೇಳಿದ್ರು ಈ ತರ ಇವ್ನಿಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೇಕು, ಯಾಕಂದ್ರೆ ಆಮೇಲೆ ಮುಂದೆ ಹೋಗ್ಬಿಟ್ಟು ಅವ್ನ್ ಯಾವತ್ತೂ ಇರುತ್ತೆ ಈ ತರ ಮಾಡ್ಬೇಕಿತ್ತು ಮಾಡಕ್ ಬಿಟ್ಟಿಲ್ಲ ಅಂತ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಲಿ, ಯಾಕೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಇವ್ರು ನನ್ಗೆ ಆಕ್ಚುಲಿ ತುಂಬಾ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾನು ಹೋಗಿ ಬಂದಿದ್ಮೇಲೆ ನಮ್ ಡೈರೆಕ್ಟರ್ ವಾಪಸ್ ಹೇಳಿದ್ರು, ಏ ನೀನ್ ಅಕಾಡಕ್ ಇಳಿಯಪ್ಪ ನೀನು, ಅಲ್ಲೆಲ್ಲ ನನಗೆ ಗೊತ್ತಿಲ್ಲ ನಿನ್ ಕ್ಲಾಸ್ ರೂಮ್ ಅಲ್ಲಿ ಏನ್ ಕಲ್ತಿದ್ಯಾ ಅಂತ. ಆಮೇಲೆ ವಾಪಸ್ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಅವಕಾಶ ಕೊಟ್ರು ವಿಲನ್ ಅಲ್ಲಿ. ಅಲ್ಲಿ ಇವರು ಸುದೀಪ್ ಸರ್, ಶಿವಣ್ಣ ಅವರು ಎಲ್ಲರೂ ನನಗೆ ಮೂರು ಗುರುಗಳಿದ್ರು ನೋಡ್ಕೊಂಡು ಅದೇ ಟ್ರೈನಿಂಗ್ ಆಗಿದೆ. ಸರ್ ನಿಮ್ಗೆ ಇನ್ನೊಂದು ಪ್ರಶ್ನೆ, ಇಷ್ಟು ಮುದ್ದಾಗಿರೋ ಹುಡುಗಿ ಹೆಂಗ್ ಹುಡುಕಿದ್ರಿ ಸರ್ ಈ ಹುಡುಗಿನ? ಏನಿಲ್ಲ ಬಂದು ಕ್ಯಾನ್ ಐ ಟೆಲ್ ದ ಸ್ಟೋರಿ, ದಿಸ್ ವಿಲ್ ಬಿ ಅನದರ್ ಫಾಲ್ಸ್ ಸ್ಟೋರಿ. ಓಕೆ, ನಾನು ಸುಳ್ಳು ಹೇಳ್ತೀನಿ ಮಗನೇ, ಆಲ್ ದ ಟೈಮ್ ಮಗನೇ, ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೀನಿ ಮಗನೇ, ಎಲ್ಲ ನೋಡಿದ್ಯಾ ನೀನು, ಎಲ್ಲರೂ ನೋಡಿದ್ಯಾ? ಅವ್ರಿಗೆ ಒಂದು ದೊಡ್ಡ ಕ್ಯಾಮರ ಇಲ್ಲ. ಏನೋ ನಾನು ಹೇಳಿದ್ದು, ದಿಸ್ ಅ ಗರ್ಲ್ ಕಾಲ್ ರೀಶ್ಮಾ, ವೈ ಡೋಂಟ್ ಯು ಲುಕ್ ಎಟ್ ಹರ್? ಸೊ ರೀಶ್ಮಾ ಕೇಮ್ ಟು ಆಫೀಸ್ ಟು ಮೀಟ್ ಪ್ರೇಮ್ ವಿತ್ ಹರ್ ಫಾದರ್ ಬಿಕಾಸ್ ಆಫ್ ಸುನೇನಾ. ಸೊ ವಿ ಶುಡ್ ಆಕ್ಚುಲಿ ಬಿ ಥ್ಯಾಂಕ್ಫುಲ್ ದಟ್ ಸುನೇನಾ ಇಂದ ರೀಶ್ಮಾ ಗಾಟ್. ಥ್ಯಾಂಕ್ ಯು ಸು, ಥ್ಯಾಂಕ್ ಯು, ಥ್ಯಾಂಕ್ ಯು ಸು, ಥ್ಯಾಂಕ್ ಯು, ಥ್ಯಾಂಕ್ ಯು ಸು.
ರೇಷ್ಮಾ, ಸಿನಿಮಾ ಇನ್ನೂ ಬಿಡುಗಡೆನೆ ಆಗಿಲ್ಲ, ಬರೀ ಸಾಂಗು ಟೀಸರ್ಸ್ ಇಂದಾನೆ ನಿಮಗಾಗಿ ನನ್ನ ಪ್ರಕಾರ ಎಲ್ಲ ಕಡೆ ಅವಕಾಶಗಳು, ಸಾಕಷ್ಟು ಆಪರ್ಚುನಿಟೀಸ್ ಎಲ್ಲ ಬರ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಇಸ್ ದಟ್ ಟ್ರೂ? ಇಟ್ಸ್ ಟ್ರೂ, ಬಟ್ ಹೇಳ್ದಂಗೆ ಆಗಲಿ ಅವಕಾಶಗಳು ಬರಲಿ. ಬಟ್ ಅಗೇನ್ ಎಲ್ಲ ಕ್ರೆಡಿಟ್ಸ್ ಮ್ಯಾಮ್ ಮತ್ತೆ ಸರ್ಗೆ ಹೋಗುತ್ತೆ. ಮ್ಯಾಮ್ ಹೇಳ್ದಂಗೆ ಸುನೇನವ್ರು ಹೇಳಿದ್ರು ರೀಸ್ಮೋರ್ ಸಿಕ್ಕಿದ್ರು, ಅಗ್ರಿ ಅಗ್ರಿ ಒಪ್ಕೋತೀನಿ. ಅದಾದ್ಮೇಲೆ ಸುನೇನವ್ರು ಹೇಳಿದ್ರು ರೀಸ್ಮಾ ಸಿಕ್ಕಿದ್ರು, ರಕ್ಷಿತ್ ಹೇಳಿದ್ರು ಸೊ ಅವ್ರಿಗೆ ಇಂಪ್ಲೇಸ್ ಮಾಡಿದ್ರು ಸಿನಿಮಾಗೆ ಹಾಕಿ ಮಾಡಿಸಿ ಮಾಡಿಸಿ ಅಲ್ವಾ. ಯಾರು ಇಲ್ಲಿ ಗುರು? ನಿರ್ದೇಶಕರು ಬನ್ನಿ ಕಂದ. ನಿರ್ದೇಶಕರು ನೀನ್ ನಡಿ, ನಿನ್ ಸೋವಾರ ಮೇಲೆ ಆಚರಣೆ ಸಿಕ್ಕು ನೀನ್ ನೋಡ್ಕೋತೀನಿ. ಸುನೇನಾ ಮ್ಯಾಮ್ ಅವ್ರು ನನ್ನ ಫೋಟೋಸ್ ರಕ್ಷಿತಾ ಮ್ಯಾಮ್ ಅವ್ರು ತೋರಿಸಿದ್ರು. ಅವರು ಸರ್ಗೆ ಹೇಳಿ ನನ್ನ ಆಫೀಸಿಗೆ ಹೋಗಿ ಆಡಿಷನ್ ಪ್ರಾಸೆಸ್ ಎಲ್ಲ ಆಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಅದೇ ಹೇಳ್ತಾರಲ್ಲ ಅದೃಷ್ಟ, ಅಂಡ್ ಈ ಒಂದು ಒಳ್ಳೆ ಡೆಬ್ಯೂ ನಂಗೆ ಸಿಗೋಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಸೂಪರ್ ಸೂಪರ್, ಬಟ್ ಯು ರಿಯಲಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಪ್ರೇಮ್ ಸರ್, ಪ್ರೇಮ್ ಸರ್ ಸಿನಿಮಾಗಳ ಟೈಟಲ್ಗಳೇ ಫಸ್ಟ್ ಹಿಟ್ ಆಗೋದು, ಓಕೆನಾ? ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏಕ್ ಲವ್ಯದಲ್ಲಿ ಏಕ್ ಮತ್ತೆ ಲವ್ನ ಅದನ್ನು ಅದೊಂದು ಕೂರಿಸಿ ಅದ್ ಥಿಂಕ್ ಹೆಂಗ್ ಯೋಚನೆ ಮಾಡ್ತೀರಾ? ಚಂದ ಕಂದ. ಅದು ಏನಕ್ಕೆ ಅಂದ್ರೆ ನೀವು ಬೋರ್ಡ್ ಅಲ್ಲಿ ನೋಡ್ಬೇಕಾದ್ರೆ ಏಕ್ ಲವ್ಯ, ಹೌದು, ಒಂದು ಪ್ರೇಮ ಕತೆ ಮತ್ತೆ ಒಂದು ವ್ಯಾಪ್ ಸ್ಟೈಲ್. ನೀವು ರೆಗ್ಯುಲರ್ ಆಗಿ ನಾವು ಮಾತಾಡ್ಬೇಕಾದ್ರೆ ಏಕ್ ಲವ್ಯ, ಏಕ್ ಲವ್ಯ ಅಂದ್ರೆ ದ್ರೋಣಾಚಾರ್ಯ ಶಿಷ್ಯ ಅಲ್ವಾ, ಹಂಗಂತಾರೆ. ಬಟ್ ಎರಡೂ ಮಿಕ್ಸ್ ಮಾಡೇ ಮಾಡಿದ್ದು. ಬಟ್ ಏನಂತಂದ್ರೆ ಫಸ್ಟ್ ಟೈಟ್ಲ್ ಅಲ್ಲಿ ಅಟ್ರಾಕ್ಷನ್ ಇರ್ಬೇಕು ಮಗನಿಗೆ, ಏನೇ ಸಿನಿಮಾಗಳು ನಾವು ಮಾಡಿದ್ರು. ಆಮೇಲೆ ನಾನು ಬರೆಯೋದೆಲ್ಲ ಡಿಸೈನ್ಸ್ ಗಳೆಲ್ಲ ಹೆಂಗಿದ್ರೆ ಫಸ್ಟ್ ಕೈಯಲ್ಲಿ ಬರಿತೀನಿ ನಾನು. ಇವತ್ತಿನ ಕರಿಯೋನು ಅಷ್ಟೇ ಟೈಟಲ್ಲು, ಬರೀ ಸುಮ್ಮನೆ ಹಿಂಗೆ ಬರೆದ್ಬಿಟ್ಟು ಇದನ್ನ ತಗೊಂಡೋಗಿ ಡಿಸೈನ್ ಮಾಡಿ ಅಂತೀನಿ ಯಥಾಸ್ಥಿತಿ. ಟಿಲ್ ವಿಲನ್ ಒಂದು ಟಿಲ್ ಏಕ್ಲವ್ಯನೂ ಅಷ್ಟೇ, ಏಕ್ಲವ್ಯನೂ ಅಷ್ಟೇ. ಈ ಬರೆದ್ಬಿಟ್ಟು ನಿಮ್ಗೆ ಎಲ್ಲ ಹಿಂಗೆ ಇದನ್ನಾಗಿ ಹಾರ್ಟ್ ಪಲ್ಸ್ ಇದನ್ಬಿಟ್ಟು, ಸೊ ಆ ಕತೆ ಹೀರೋಯಿನ್ ಕ್ಯಾರೆಕ್ಟರ್ ಮೇಲೆ ಬೇಸ್ ಮೇಲೆ ಮಾಡಿದ್ದು. ಸೂಪರ್, ಸೊ ಅಟ್ರಾಕ್ಷನ್ ಅದು. ಸೂಪರ್, ಆ ಬೇಸ್ ಮೇಲೆ ನಾವು ಟೈಟಲ್ ಇಟ್ಟಿದ್ದು. ಸರಿ, ಇವಾಗ ನೀವು ಪ್ರೊಡ್ಯೂಸರ್ ಆಗಿ ನಂಗೆ ನಿಜ ಹೇಳಿ, ನಿರ್ದೇಶಕರಿಗೆ ಎಷ್ಟು ಪೇಮೆಂಟ್ ಕೊಟ್ರ? ಅವ್ರು ಕೇಳಿದ ಪೇಮೆಂಟ್ ಕೊಟ್ರ ನೀವು? ಕೊಟ್ಟಿಲ್ಲ. ಇಲ್ಲ, ಎಂತ ಶೋಮನ್ ಡೈರೆಕ್ಟರ್ಗೆ ನಮ್ ಮನೆ ಸಿನಿಮಾ. ಆಮೇಲೆ ಸ್ವಂತ ಬೇಡ, ನಾನು ಹೇಳ್ತೀನಿ. ಸಿನಿಮಾ ಯಾವ ದಿವಸ ಬಿಸ್ನೆಸ್ ಮಾಡುತ್ತೆ, ಫಸ್ಟ್ ದುಡ್ಡು ಎತ್ತದೆ ಪ್ರೇಮ್ ಸರ್. ಇವತ್ತಿನವರ್ಗೂ ಮಗನೇ, ಇವತ್ತಿನವರ್ಗೂ ಕರಿಯಾ ಸಿನಿಮಾ ಇಂದ ತಗೊಂಡು ಇಲ್ಲಿವರೆಗೂ ಪಿಕ್ಚರ್ ಮಾಡಿದ್ದೀನಿ. ಯಾರೇ ನಿರ್ಮಾಪಕರು ಅಂತ ಬಂದಾಗ ಸಿನಿಮಾ ಮಾಡ್ತೀನಿ ಹೊರತು ಆ ನಿರ್ಮಾಪಕರಿಗೋಸ್ಕರ ಸಿನಿಮಾ ಮಾಡಲ್ಲ, ಹೀರೋಗಳಿಗೋಸ್ಕರ ಪಿಕ್ಚರ್ ಮಾಡಲ್ಲ. ನಾನು ಜನಕ್ಕೆ ಸಿನಿಮಾ ಮಾಡ್ತೀನಿ, ನಾನು ನೀನು ಒಪ್ಕೊಳಕ್ ಸಿನಿಮಾ ಆಗಲ್ಲ. ಜನರ ಪಲ್ಸ್ ನೋಡ್ಕೊಂಡು ನೋಡೋನ್ಗೆ ಕೊಡ್ಬೇಕು, ಅವನು ನೋಡೋನ್ ಒಪ್ಕೋಬೇಕು ಏ ಸೂಪರ್ ಅಂತ. ನಾನು ಇಬ್ಬರೇ ಕುತ್ಕೊಂಡು ಪಿಕ್ಚರ್ ನೋಡೋದಾಗಲ್ಲ. ಸೊ ನಾನು ಆ ಕ್ಯಾಟಗರಿಲಿ ಬಂದವನು. ಆ ಟ್ರೋಲ್ ಪೇಜಸ್ ಅಂತ ಆಗಲಿ, ಕೆಲವು ಯೂಟ್ಯೂಬರ್ಸ್ ಆಗಲಿ, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅವ್ರದ್ದು ಬಿಸ್ನೆಸ್ಸು, ನನ್ನ ಸಿನಿಮಾ ಮಾಡ್ತೀನಿ ನನ್ನ ಬಿಸ್ನೆಸ್ಸು. ಪಾಪ ಅವ್ರನ್ನ ನಾವು ಕೆಟ್ಟವರು ಅಂತ ಭಾವಿಸ್ಬೇಕು. ಅವ್ರದೇ ಆದ ಲೈಕಿಂಗ್ಸ್ ಇದೆ, ಅವ್ರದೇ ಆದಂತ ಇದಿದೆ. ಆಮೇಲೆ ಅಷ್ಟೆಲ್ಲ ಬೈತಾರೆ ಅಂದರೆ ನಮ್ಮನ್ನು ಪ್ರೀತಿ ಮಾಡ್ತಾವ್ರೆ ಅಂತ ಅಲ್ಲಿ ಅರ್ಥ. ರಿಯಲಿ ನಾವು ಮೈಂಡಲ್ಲಿ ಇಲ್ಲ ಅಂದ್ರೆ ಯಾಕೆ ಟ್ರೋಲ್ ಮಾಡ್ತಾನೆ ಅವನು? ನನ್ನ ಮೈಂಡಲ್ಲಿ ಇಲ್ಲ ಅಂದ್ರೆ ನನ್ನ ಬಗ್ಗೆ ಯಾಕೆ ಮಾತಾಡ್ತಾನೆ ಅವನು? ಪ್ರೇಮ್ ಏನೋ ತಪ್ಪು ಮಾಡಿದಾನೆ ಅದಕ್ಕೆ ಮಾಡ್ತಾನ ಅವನು. ತಿದ್ಕೊಳ್ಳೋ ಜವಾಬ್ದಾರಿ ನಂದಿರ್ಬೇಕು. ಸೊ ನೀನೇನೋ ಕಮಿಟ್ ಮಾಡಿದ್ಯಾ, ಚಲೋ, ನಿನ್ನ ಅನಿಸಿಕೆ ಅದು, ನೀನ್ ಮಾಡ್ಕೊಂಡಿದ್ಯಾ. ನಾನ್ ನಿನಗೆ ಆನ್ಸರ್ ಮಾಡೋಷ್ಟು ದೊಡ್ಡವನಲ್ಲ ಗುರು. ನನ್ನ ಜಾಬು, ನನ್ನ ಕರ್ತವ್ಯ ನಾನು ಮಾಡಿದೀನಿ. ಇಫ್ ಯು ಓಕೆ ಓಕೆ, ಅದರ್ವೈಸ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಇಷ್ಟು ಸಿಂಪಲ್ಲು ಬದುಕಾದ್ರೆ ಕಲ್ತು ಬಿಡ್ಬೇಕು ಮಗನ. ಇಲ್ಲ ಅಂತಂದ್ರೆ ಜಗತ್ತಲ್ಲಿ ಪ್ರತಿ ಹೆಜ್ಜೆಗೂ ನಿಂದಿಸೋರು ಇದ್ದೇ ಇರ್ತಾರೆ. ನಿಂದಿಸೋರು ಇದ್ದೇ ಇರ್ತಾರೆ, ನಿಂದಿಸೋರು ಇರಬೇಕಯ್ಯ ನಾವು ಮುಂದೆ ಹೋಗಲು ಅಂತ. ಓಕೆ, ನನ್ನ ಕೊನೆ ಉಸಿರೋವರೆಗೂ ಯಾವನಾದ್ರೂ ಕಮಿಟ್ ಮಾಡ್ಕೊಳ್ಳಿ. ಪ್ರೇಮ ಥರ್ಡ್ ಕ್ಲಾಸ್ ಅಂತ ಬೈಲಿ, ಡೋಂಟ್ ಕೇರ್, ಡೋಂಟ್ ಕೇರ್. ತುಂಬಾ ಕಾಮ ಕೂತಿರ್ತಾರೆ, ಬಟ್ ಆಸ್ ಅ ಟೆಕ್ನಿಷಿಯನ್ ಅಂತ ಬಂದಾಗ ಅವ್ರು ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ. ಹೌದು, ಎಷ್ಟು ಕಷ್ಟ ಕೊಟ್ಟಿದ್ದಾರೆ ನಿಮ್ಗೆ ಸೆಟ್ ಅಲ್ಲಿ ಹೇಳಿ. ಇಲ್ಲ ಅವರು ಇವಾಗ ಹೇಳಿ ನೀವು ಕೂಡಿಸ್ಬಿಟ್ಟಿರಲ್ಲ ಸಪರೇಟ್ ಮಾತಾಡಿ. ಆ ತರ ಅಂದ್ರೆ ಭಯೋ ತರ ಏನು ಇರ್ಲಿಲ್ಲ, ನಾವು ಚೆನ್ನಾಗಿ ಮಾಡಿದೀವ್ರಿ. ಚಿಕ್ ಚಿಕ್ಕದಿತ್ತು ಅಷ್ಟೇ, ಅದೆಲ್ಲ ಇರುತ್ತೆ, ನಮಗೂ ಗೊತ್ತಿತ್ತು. ಓಕೆ, ನಾನು ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿದೀನಿ, ಗೊತ್ತಿತ್ತು, ಆವಾಗ್ಲೂ ಬೈಸ್ಕೊಂಡಿದ್ದೀನಿ. ಸೊ ಆವಾಗಿಂದ ಇವ್ರು ಯಾವಾಗ ಬೈತಾ ಇದ್ರು ತಿರ್ಕೊಂಡ್ಬಿಡ್ತಾ ಇದ್ದೆ ಸ್ವಲ್ಪ.
ಆ ಕಡೆ ಹೋಗ್ಲಿ ಅಂತ ಇರ್ತಾ ಇದ್ದೆ. ಆಮೇಲೆ ಆ ಕಡೆ ಹೋಗಿದ ತಕ್ಷಣ ಓಕೆ ಫೈನ್ ಅಂತ ಬಂದ್ಬಿಡ್ತಾ ಏನ್ ಮಾಡೋದು ನಿಮ್ಗೆ. ನೀವ್ ರೇಷ್ಮಾರ ನೀವ್ ಅಕಸ್ಮಾತ್ ಒಂದ್ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಾಗಿರತ್ತೆ, ಏನೋ ಅದ್ ಬಂದಿರಲ್ಲ ಎಕ್ಸ್ಪ್ರೆಷನ್ಸ್, ಅವಾಗ ಗುರುಗಳು ಹೆಂಗ್ ಬೈದಿರ್ತಾರೆ? ಇಲ್ಲ ಸೇಮ್, ನಾವೆಲ್ಲ ಒನ್ ಟೇಕ್ ಆರ್ಟಿಸ್ಟ್ ನಾವು. ಇವ್ರಿಬ್ರು ಎಂತ ನಟ ಭಯಂಕರರು ಅಂತಂದ್ರೆ ನಮ್ ಪ್ರಾಣ ಹೋಗೋದು ಸಟ್ಟಲ್ಲಿ ಆಯ್ತಾ. ಇವ್ರನ್ನೆಲ್ಲ ಮೊನ್ನೆ ಯಾರ ಕೇಳಿದ್ರು, ಅಲ್ಲ ಸರ್ ಕಂಟಿನ್ಯೂ ಮಾಡ್ತೀರಾ ನೆಕ್ಸ್ಟ್ ಇವ್ರಿಬ್ರನ್ನ ಇಟ್ಕೊಂಡು? ಯಾರು ಇವ್ರಿಬ್ರನ್ನ ಕೆಲಸ ನೋಡ್ರಿ ಹಿಂದೆ ಆಮೇಲೆ ಕೆಲವು ಸಿನಿಮಾ ಕುಡಿದ್ಬಿಟ್ಟು ಯಾಕೆ ಮಾಡೋರು ಇವ್ರು ಕಳ್ಳನ ಮಕ್ಕಳು? ಇವನು ಕುಡಿದ್ಬಿಟ್ಟು ಯಾಕೆ ಮಾಡೋರು ಏನಂತ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಗನೇ 5 ಗಂಟೆ ಹೋಗಿದೀವಿ, ಫ್ರೂಟ್ ಫ್ಲೇವರ್ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ ಬಂದಿದ್ವಿ, ಇವ್ರಿಗೆ ಸ್ಮೆಲ್ ಬರಬಾರ್ದು ಅಂತ. ನನ್ನ ಮಕ್ಕಳಿವ್ರ ಏನ ಮಗ ಕುಡಿದ್ಬಿಟ್ಟು ಬಂದ್ಬಿಟ್ಟು ನಾನು ಕ್ಯಾಮ್ರಾ ಇಡ್ತೀನಿ, ಕ್ಯಾಮ್ರಾ ಇಟ್ಬಿಟ್ಟು ಹಾ ರೆಡಿ ಒಂದು ಮಾನಿಟ್ರು, ಮಾನಿಟರ್ ಮಾಡಿದ್ರು ಹಾ ಚೆನ್ನಾಗಿದೆ, ಒಂದು 5 ಕರೆಕ್ಷನ್ ಮಾಡಿದೆ, ಕರೆಕ್ಷನ್ ಮಾಡ್ಬಿಟ್ಟು ರೆಡಿ ಟೇಕ್ ಅಂದೆ. ಟೇಕ್ ಅಂದರೆ ಚೆನ್ನಾಗೇ ಮಾಡಿಬಿಟ್ರು. ಓಕೆ ಹಾ ಓಕೆ ಓಕೆ ಡನ್. ಎಲ್ಲ ಆದಮೇಲೆ ನನಗೆ ಗೊತ್ತಿಲ್ಲ ಇವ್ರು ಕುಡ್ದವ್ರು ಏನ್ಬಿಟ್ಟು, ಎಲ್ಲ ಆಯಿತು, ಎಲ್ಲ ಆದಮೇಲೆ ಸೀನ್ ಎಲ್ಲ ಚೆನ್ನಾಗಿ ಬಂತು, ಎಡಿಟ್ ಮಾಡಿದೆ ಅಲ್ಲೇ ಚೆನ್ನಾಗಿ ಬಂತು, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅನ್ಕೊಂಡು ಹೋದೆ. ಆಮೇಲೆ ಸರ್ ಕುಡ್ದಿದ್ವಿ ಅಂತ ನೋಡಿ ಇಷ್ಟು ಮಜಾ ಅವ್ರ ಸೆಟಲ್ ಆಗ್ತಾ ಇತ್ತು. ಪಾಪ ಪ್ರೊಡ್ಯೂಸರ್ಗೆ ನಾನು ಅದಕ್ಕೆ ಬರ್ಲ ಅಂದ್ರೆ ಬೇಡ ತುಂಬಾ ಚಳಿ ಇದೆ ಅನ್ನೋರು. ಓಹೋ, ನನಗೆ ಈ ಸೆಟ್ ಕತೆಗಳು ಕೇಳ್ತಾ ಇರೋದು, ನನಗೆ ಸಿನಿಮಾ ಸೆಟ್ ಕತೆಗಳು ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ಸೆಗ್ಮೆಂಟ್ ಇದೆ, ನಿಮ್ಮಲ್ಲಿ ಇರುವಂತ ಯಾವ ಕಲಾವಿದರಿಗೆ ಅದು ಸೂಟ್ ಆಗುತ್ತೆ ಅಂತ ಹೇಳ್ಬೇಕು. ಸೆಟ್ ಅಲ್ಲಿ ಲವರ್ ಬಾಯ್ ಯಾರು? ನಮ್ ಚಂದ್ರು ಮ್ಯಾನೇಜರು. ಏನಿಷ್ಟು ಅಭಿಮಾನಿಗಳಿದ್ದಾರೆ ಅವರಿಗೆ, ಏನಕ್ಕೆ ಅಂದ್ರೆ ಒಂದೊಂದು ಈ ಕೆಲವು ಆರ್ಟಿಸ್ಟ್ಗಳು ಕೆಲವು ಇದು ಪಾಪ ಅದ ಜೋಕಪ್ಪ ದಯವಿಟ್ಟು. ಒಬ್ಬ ಬಸವ ನಮ್ಮ ಮ್ಯಾನೇಜರ್ ಬಸವ, ಅವನು ಹೆಡ್, ಅವನಿಗಿನ್ನ ದೊಡ್ಡ ಚಂದ್ರು ಗೊತ್ತಲ್ಲ ಮಗ ನಿನ್ಗೆ, ಡಿ ಸಿ ಕುಳ್ಳ ಗೊತ್ತಲ್ಲ. ಇವ್ನ ಏನ್ ಮಾಡ್ಬಿಡ್ತಿದ್ದ, ಯಾವ್ದೋ ಒಂದು ಮೆಟ್ಲು, ಯಾವ್ದೊಂದು ಹುಡುಗಿರ್ ಕಾಲೇಜ್ ಹುಡುಗಿರ್ ಕಾಲೇಜ್ ಸೀನ್ ತೆಗಿತಿದ್ವಲ್ಲ, ಯಾವ್ದೋ ಹುಡುಗಿ ಹತ್ರ ಹೋಗೋದು. ನಂಬರು ಇದನ್ನ ಇದನ್ನ ಇನ್ನೊಬ್ಬ ಬಸವರಾಜ್ ನಮ್ಮ ಮ್ಯಾನೇಜರ್ ಇದನ್ನ ಆನಂದ್ ಮಗ ಕದ್ದು ವಿಡಿಯೋ ಶೂಟ್ ಮಾಡೋದು. ಸೆಟ್ ಬಕಾಸುರ ಯಾರು? ಸೂರಜ್. ಏ ಸೂರಜ್ ಬಂದ್ಬಿಟ್ಟು ಹೋಗೋ ಪ್ಲೀಸ್, ಪ್ಲೀಸ್ ಬಾ. ಏ ಊಟಿಯಲ್ಲಿ ಎಷ್ಟು ಇಡ್ಲಿ ತಿನ್ನ ಒಂದ್ ದಿವಸ ಹೇಳಲೇಬೇಕು ಪ್ಲೀಸ್. ಎಷ್ಟು ಇಡ್ಲಿ ಆಯ್ತದ ಐಸ್ ಕ್ರೀಮ್? ಎಷ್ಟು ಐಸ್ ಕ್ರೀಮ್? ಲೆಟ್ಸ್ ವೆಲ್ಕಮ್ ಸೂರಜ್. ತುಂಬಾನೇ ಸಂತೋಷ ಇದೆ, ಯಾಕಂದ್ರೆ ಈ ಸೆಟ್ ಅಲ್ಲಿ ಎಷ್ಟೆಲ್ಲ ವ್ಯವಸ್ಥೆ ಇತ್ತಂದ್ರೆ, ಬೆಳಿಗ್ಗೆ 3 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗಿ ನಾವು ಹೊರಟ್ರೆ ಕೆಲವೊಮ್ಮೆ ಊಟಿಲೆಲ್ಲ ಸರ್ ಅರ್ಲಿ ಮಾರ್ನಿಂಗ್ ಶಾರ್ಟ್ ಬೇಕಿತ್ತು, 3 ಗಂಟೆಗೆ ಹೋಗ್ತಿದ್ವಿ. ಆ ಗಂಟೆ ಹೋದ ತಕ್ಷಣ ನಾನು ಪ್ರೊಡಕ್ಷನ್ ಗಾಡಿಯಲ್ಲಿ ಬಂತು ಅಂತ ನೋಡೋದು, ಅದರಿಂದ ಏನೋಗೋದು ಇಷ್ಟು ದೊಡ್ಡ ಲೋಟದಲ್ಲಿ ಆರ್ಡರ್ಸ್. ಬೆಳಿಗ್ಗೆ ಬಂದು ಒಂದ್ ಲೋಟ ಇಷ್ಟುದ್ದ ಹಾಲು, 2 ಬಿಸ್ಕೆಟ್ ಕುಡಿದ ಮೇಲೆ ನಾ ಬರೋಲ್ಲ ಸಟ್ಗೆ. ನಾನು ಏಯ್ ಬರ ಏಯ್ ಮಕ್ಳ ಏನೋ ತಿಂತೀರೇನೋ, ಏನೋ ತಿಂತೀರೇನೋ ಅಂದ್ರೆ ಆಯ್ತು ಸರ್ ನಮ್ದು ಒಂದ್ ಬಾಟ್ಲ್ ಹಾಲು. ನಾನು ಎಲ್ಲಾರು ಏ ನೀನ್ ತಿಂದ ಮಗನೇ, ನೀನ್ ತಿಂದ್ರೇನೋ ಎಲ್ಲಾರು ಮಕ್ಳಲ್ಲ ಎಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳು ಕೇಳಿದ್ರೆ ಒಂದ್ ಬಾಟ್ಲ್ ಹಾಲು ಆಯ್ತು, 2 ಬಿಸ್ಕೆಟ್ ಪ್ಯಾಕೆಟ್ ಆಯ್ತು, ಆ ಬೋಳಿ ಮನ್ ಏನ್ ಕೇಳ್ತೀರಾ ಸರ್ 100 ಹುಡುಗರುಗಳು ಅದಾಯ್ತು ಕೇಳ ಮಗನೇ. ಅದಾದ್ಮೇಲೆ ಟಿಫಿನ್ ರೆಡಿ ಆಗಿತ್ತು ಸರ್, ಬ್ರೇಕ್ ಪಡೆದ ಹಿಂದೆ ಹೋಗಿ ಅವ್ರ ಸೆಟ್ಟಿಂಗ್ ಮಾಡಿ ಒಂದ್ 2 ಇಡ್ಲಿ ಸ್ವಲ್ಪ ರೈಸ್ ಎಲ್ಲ ತಿಂದು ಕೂತಿದ್ದೆ. ಆಮೇಲೆ ಸರ್ ಮಗ ತಿಂದು, ಇಲ್ಲ ಸರ್ ತಿಂದಿಲ್ಲ, ಬಾರು ಮನೆ ಕೂತ್ಕೊಂಡಿದ್ರು ಮತ್ತೆ ಕೂತ್ಕೊಂಡು ತಿನ್ಸೋರು ಸರ್. ನೀನ್ ಯಾರಿಗೂ ಲೈಫ್ ಅಲ್ಲಿ ಬೇಡ ಅಂತ ಹೇಳಿ ಯಾರಿಗೂ ಇಲ್ಲ ಅಂತ ಹೇಳಲ್ಲ ಮೇಡಮ್. ನೆಕ್ಸ್ಟ್ ಸೆಟ್ ಕುಂಭಕರ್ಣ ಯಾರು? ಐ ಡೋಂಟ್ ನೋ. ಆಮೇಲೆ ಸೂರಿ ಇನ್ನೇನು ಆ ಕೆಲಸ ಆಯ್ತಾ, ಲೊಕೇಶನ್ ಆಯ್ತಾ? ಹಾ ಮೇಡಮ್. ಸೂರಿ ಹಾ ಮೇಡಮ್. ಟೇಕ್ ರಾಜಾ ಒಂದು ಸೀನ್ ಇತ್ತು ಮಗ, ಮಾಡ್ತಾ ಇದ್ವಿ.
ಒಂದೊಂದು ಇವರೆಲ್ಲ ಒಂದೊಂದು ಕೇಕ್ ಟೇಕ್ ಮಾಡೋರು ಪಾಪ, ಇವರಿಬ್ರು ಹೀರೋ ಇರೋದು ಇದಿಲ್ಲ. ಇವ್ರು ಮೂರ್ ಜನ ನಾಲ್ಕು ಜನ ಐದ್ ಜನದ ಕಮಿಟ್ಮೆಂಟ್ ಇತ್ತು ಮಗನೇ ಮಾಡ್ತಿದ್ರು. ನಾನು ಹೇಳಿದೀನಿ ವಿತೌಟ್ ಲೈಟ್ ಶೂಟ್ ಮಾಡ್ತೀವಿ, ಕ್ಯಾಮ್ರಾಮನ್ ಹೇಳಿದ್ರೆ ಲೈಟ್ ಮಾಡಂಗಿಲ್ಲ ನೀವು, ಅವ್ರವ್ರ ಕ್ಯಾಮ್ರಾ ಲೈಟ್ ಅಲ್ಲಿ ತೋರಿಸ್ಬೇಕು. ಒನ್ ಟೇಕ್, ಎರಡು ಟೇಕ್, ಮೂರು ಟೇಕ್, ನಾಲ್ಕು ಟೇಕ್, ಒನ್ ಟೇಕ್ ಹೇಳ್ತಾ ಇದೀನಿ. ಲೈ ಕೋತಿ ನನ್ನ ಮಕ್ಕಳ, ನೀರು ಬಾಟ್ಲಿ ಬೀಳುತ್ತೆ, ಬಿದ್ದ ತಕ್ಷಣ ಒಬ್ರಿಗೊಬ್ರು ಗಾಬರಿಯಾಗಿ ಹಿಂಗೆ ನಿಮ್ ನಿಮ್ ಮುಖಗಳಿಗೆ ನೀವು ಅಂದ್ರೆ ನೀನು ಕ್ಯಾಮ್ರಾ ನನಗೆ ತೋರಿಸ್ತೀನಿ ಮಗನೇ, ನಾನು ನಿನಗೆ ತೋರಿಸ್ತೀನಿ ಈ ಕಡೆ ಇದ್ದವ್ರು ನನಗೆ ತೋರಿಸ್ತಾನೆ ಅಂದ್ರೆ ಅವಾಗ ಏನಾಗುತ್ತೆ, ನಾಲ್ಕು ಜನ ಫೇಸ್ ಓಕೆ ಇದು ಮಾಡ್ರಿ ಅಂತ ಹೇಳ್ತೀನಿ. ಒಂದು ಮಾಡ್ಲಿಲ್ಲ, ಎರಡು ಮಾಡ್ಲಿಲ್ಲ, ಮೂರು ಏಯ್ ಅವ್ನು ಏಯ್ ಅಂತ ನನಗೆ ಆಯ್ತಾ ಮಗನೇ, ಹತ್ತಾಯ್ತು ಹತ್ತಾಯ್ತು ಅಂತ ಹತ್ತೇಕಾಯ್ತು ಹನ್ನೊಂದು ಹನ್ನೆರಡು ಏನ್ ಮಾಡ್ ನಾನು ಏನು ಸಿಗ್ತಾ ಇಲ್ವಲ್ಲ ಅವನ ಅಜ್ಜಿ ಹೊಡಿಯಕ್ಕೆ ಹೊಡಿಯಕ್ಕೆ ಗೊತ್ತಾಯ್ತು. ಕೊನೆಗೆ ವಿಜಯ್ ನಮ್ ರೈಟರ್ ವಿಜಯ್ಗೆ, ವಿಜಯ್ ಇವನ ಆ ಓಡಿಸ್ಬಿಡು ಇವ್ರನ್ನೆಲ್ಲರೂ ದಯವಿಟ್ಟು ಓಡಿಸ್ಬಿಡು ಮನೆ ಕಳಿಸ್ಬಿಡು ನನ್ನ ಕೈಲಾಗಲ್ಲ ನಮ್ಮ ತಾಣೆ ಇವ್ರನ್ನ ಕಟ್ಕೊಂಡು ಶೂಟಿಂಗ್ ಮಾಡೋಕ್ಕಲ್ಲ ಅಂತ. ಕೊನೆಗೆ ಬಂದರು ಬಂದು ಬಂದು ಒಂದು 28-29 ಏನು ಮಾಡಿದ್ರು, 1 hour ಮೇಲೆ ಮಾಡಿದ್ದೀವಿ ಆಯ್ತಾ. ಎಲ್ಲೂ ಫ್ರೆಂಡ್ಸ್ ಇವನು ರಾಣ, ಇವನು ನಿಖಿ, ಇವನು ಯಾರು ನಿಖಿಲ ನಾಲ್ಕು ಜನ ಸೆಟ್ ಅಲ್ಲಿ ತುಂಬಾ ಸುಳ್ಳು ಬುರ್ಕ ಆಕ್ಟರ್ಸ್ ಎಲ್ಲ ಹೇಳಿ ಸಾರ್ ಬಸ್ ಲೇಟ್ ಆಗೋದು, ಸಾರ್ ಲೇಟ್ ಆಗೋದು, ಸಾರ್ ಬೇಡ ಸೆಟ್ ಅಲ್ಲಿ ಸುಳ್ಳು ಬರ್ಕ ಯಾರು ಏನು ಅಲ್ಲ ಇಲ್ಲಿ ನೋಡಿದ್ರೆ ನೀವು ನೋಡಿದೆ ಏನು ಅಂತ ನಾನು ಯಾರ ಕಡೆ ತೋರಿಸ್ತೀನಿ ಹೇಳಿ, ಈಗ ಇಲ್ಲಿ ನೋಡಿ ನಾನು ಯಾರ ಕಡೆ ತೋರಿಸ್ತೀನಿ ಹೇಳಿ. ಈಗ ಮೇಡಮ್ ನೀವ್ ಹೇಳ್ಬೇಕು, ಡೇರಿಂಗ್ ಆಗಿ ಹೇಳ್ಬೇಕು, ಒಬ್ರು ತೋರಿಸಿದ್ರಿ ನೀವು ಏನ್ ಸುಳ್ಳು ಹೇಳ್ತಾರೆ ಮೇಡಮ್ ಅವರು. ಈಗ ನಿನ್ ಇಂಟರ್ವ್ಯೂ ಎಷ್ಟು ಗಂಟೆಗೆ ಅಮ್ಮ ಇದ್ದಿದ್ದು? ಎರಡೂವರೆ ಸಾರಿ ಕೇಳಿದೀನಿ ನಾನು. ರವಿ ಸರ್ ಎತ್ಬಿಟ್ಟು ನಾನು ಏನೋ ಮಾತಾಡಕ್ ಫೋನ್ ಮಾಡಿದೆ, ನಿನ್ ಗಂಡ ಇಲ್ಲೇ ಕೂತ್ಕೊಂಡಿದ್ದಾರೆ. ಅಲ್ಲ ಸರ್ ಅವ್ರಿಗೆ ಫೋನ್ ಕೊಡಿ ಅಂತ ನಾನು ಹೌದಾ ಆಯ್ತು ತಗೋಂತ ನಾನು ಲೌಡ್ ಸ್ಪೀಕರ್ ಆದ್ರೂ ಹಾಕಿ ಅವ್ರು ಫೋನ್ ಕೊಡಕ್ ಬೇಡಿ ಲೌಡ್ ಸ್ಪೀಕರ್ ಇಲ್ಲ ನೀವು ಬೈದ್ ಬಿಡ್ತೀಯ ನಾನು ಫೋನೇ ಕೊಡ್ತೀನಿ. ಆಮೇಲೆ ಫೋನ್ ಕೊಟ್ರು, ಎಷ್ಟು ಗಂಟೆ 2 ನಿಮಿಷ ಹೊರಡ್ತಾ ಇದೀನಿ ಅಮ್ಮ ನಾನು ಈಗಲೇ ಹೊರಡ್ತಾ ಇದೀನಿ. ಹೌದಾ ಆಯ್ತು. ಈ ತರ ತುಂಬಾ ಸುಳ್ಳಿದೆ ತುಂಬಾ, ಈಗ ತುಂಬಾ ಅಂದ್ರೆ ನಾನು ಈಗ ಬೆಳಗ್ಗೆ ಎದ್ದಿರ್ತೀನಿ, ಬೆಳಗ್ಗೆ ಎದ್ಬಿಟ್ಟು ಆ ಪ್ರೇಮ್ ನಿಂಗೆ ಇವತ್ತು 10 ನಿಮಿಷದಲ್ಲಿ ಮನೆಗೆ ಬರ್ತಾ ಇದೀನಿ ಅಮ್ಮ ಅಂದ್ರೆ ರಾತ್ರಿ 11 ಗಂಟೆವರೆಗೂ ಮನಸ್ಸು ನೀವು ಫೋನ್ ಮಾಡ್ತಾ ಇರೋ ಎಮರ್ಜೆನ್ಸಿ ಪ್ರೇಮ್ ಏನೋ ಹೇಳಬೇಕು ಅನ್ಕೋ, ಈಗ ನಾನೇ ಅಲ್ಲ ನಿನ್ಗೆ ಯಾರಾದರೂ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ. ಹಿಂಗೆ ಇಟ್ಕೊಂಡೇ ಇರ್ಬೇಕು ಕಡೆ ಫೋನು, ಬೆಳಗ್ಗೆ 9 ಗಂಟೆಗೆ ಶುರು ಮಾಡಿದ್ರೆ ಮಧ್ಯಾಹ್ನ 2 ಗಂಟೆವರೆಗೂ ಎಲ್ಲಿ ನನ್ನ ಪ್ರೇಮು ಅಂತ ನಾನು ಸೂರಿ ಸೂರಿ ಎದ್ಬಿಟ್ಟು ಫೋನ್ ಆನ್ಸರ್ ಮಾಡೋಷ್ಟು ನಾಳೆ ಆಗುತ್ತೆ. ಸೂರಿ ಪ್ರೇಮ್ ಎಲ್ಲಿ? ಹಾಂ ಮೇಡಮ್ ಅವನು ಬಸ್ ಒಂದು ಫೋನ್ ಮಾಡ ಮೇಡಮ್ ಗೊತ್ತಿಲ್ಲ ಹೇಳೇ ಇಲ್ಲ ಅಂತ ಅವನು ಯಾರಿಗಾದ್ರೂ ಮಾಡೋ ಅದು ಪ್ರೇಮ್ ಎಲ್ಲಿ ಏನು ಗೊತ್ತಿರಲ್ಲ ಇವನಿಗೆ. ಆಮೇಲೆ ಫೋನ್ ಮಾಡೋ ಎಲ್ಲಿದ್ದೆ ಪ್ರೇಮ್? 4 ಜನ ಹೆಸರು ತುಂಬಾ ಸುಲಭವಾಗಿ ಬರುತ್ತೆ, ಒಂದು ಅರ್ಜುನ್ ಜನ್ಯ, ಒಂದು ಸುದೀಪ್, ಇಲ್ಲ ಅಂದ್ರೆ ಯಾರದು ಹಾಡಾಡಕ್ ಹೋಗಿದ್ದೆ ಅಮ್ಮ ಯಾರು ಅಂತ ಇವತ್ತವರೆಗೂ ಗೊತ್ತಿಲ್ಲ. ಆಮೇಲೆ 4ನೇ ಹೆಸರು ಜಯನಗರ್ ಮನೇಲಿ ಇದ್ದೆ ಅಮ್ಮ, ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಅವಾಗ ಅಭಿಷೇಕ್ ಫೋನ್ ಮಾಡ್ತೀನಿ, ಯಾವಾಗ ಬಂದ್ರು ಪ್ರೇಮು? ಪ್ರೇಮ್ ಬಂದ 5 ನಿಮಿಷ ಆಯ್ತು. ಹೌದಾ? ದಿಸ್ ಇಸ್ ದ ಬಿಗ್ಗೆಸ್ಟ್ ಲಯರ್ ಯುವರ್ ಫೈಂಡ್. ನನಗೆ ಜಾಸ್ತಿ ಫೋನ್ಗಳು ಮಾಡಬಾರ್ದು, ಎನಿಥಿಂಗ್ಸ್ ನೀವು ಮೆಸೇಜ್ ಮಾಡಿಬಿಡಿ, ಇಲ್ಲಾಂದ್ರೆ ಕಾಲ್ ಇದನ್ನು ಮಾಡಿಬಿಡಿ. ಜಾಸ್ತಿ ಮೆಸೇಜ್ ಮಾಡಿದಷ್ಟು ಇಲ್ಲ ಇರಿಟೇಟ್ ಆಗುತ್ತದೋ. ನೀವು ಒಂದ್ಸರಿ ಕಾಲ್ ಮಾಡಿದ್ರೆ ಏನು ಮಾಡ್ತೀರಿ? ನೀವು ಒಂದ್ಸರಿ ಕಾಲ್ ಮಾಡಿದ ತಕ್ಷಣ ನಾವು ರಿಪ್ಲೈ ಮಾಡ್ತೀವಿ. 1 hour ಇಲ್ಲ ಅಂದ್ರೂ ಅಟ್ಲೀಸ್ಟ್ 100% 2 hours ಆದ್ರೂ ನಾವು ರಿಪ್ಲೈ ಮಾಡೇ ಮಾಡ್ತೀವಿ. ಬೈ ಮಿಸ್ಟೇಕ್ ಇಲ್ಲಿ ಕೇಳಿ ರೇ ಇರೀ ನೀವು ಮಾತಾಡ್ದೇನ್ರಿ ನಾನು ಮಾತಾಡೋದಿರಿ ನೀವು ಆಯ್ತಾ ಮಾಡ್ತೀವಿ. ಇವ್ರು ಹಂಗಲ್ಲ, ಈಗ ಉದಾಹರಣೆಗೆ ರವಿ ಸರ್ ಮನೆಯಿಂದ ಬರೋಸೋದಕ್ಕೆ ಒಂದು 50 ಫೋನ್ ಮಾಡೋರು ನನಗೆ ಆಯ್ತಾ. ಅವಾಗ ನಾವು ಗಾಡಿ ಕಾರ್ ಓಡಿಸ್ತಾ ಇರ್ತೀವಿ, ತಗೊಂಡು ಯಾರು ಕೂತ್ಬಿಟ್ರೆ ಹೋಗ್ಬಿಡ್ತೀವಲ್ಲ ಮೇಡಮ್ ನಾವು ಅಲ್ವಾ. ಅದಾದ್ಮೇಲೆ ಗಾಡಿ ಓಡಿಸ್ತಾ ಇರ್ತೀವಿ ಅನ್ಕೊಳ್ಳಿ, ಕಾರ್ ಓಡಿಸ್ತಾ ಪಕ್ಕದಲ್ಲಿ ಕೂತಿರ್ತಾರೆ ಯಾವ್ದು ಅಂತ ಅಂತಾರೆ ಅಲ್ವಾ. ನಾನು ಹೇಳೋದೇನ್ ಗೊತ್ತಾ, ನೋ ನಿಮ್ಗೆ ಪಕ್ಕದಲ್ಲ ನಾನು ಗಾಡಿನೇ ಓಡಿಸಲ್ಲ ಮೇಡಮ್, ನಾ ಓಡಿಸಲ್ಲ. ಆಮೇಲೆ ಅದಕ್ಕೆ ನಾನು ಮಾಡ್ತೀನಿ ಫೋನ್ನೇ ತೆಗಿಯಲ್ಲ ನಾನು. ಆಮೇಲೆ ಏನು ಕಷ್ಟ ಮಾತಾಡ್ತಾ ಇದ್ದೀನಿ ನೀನು ಏನ ಅಂತ ನಾನು ಈ ಕಡೆಯಿಂದ ಕೇಳ್ತೀನಿ. ನೀನು ಏನು ಗೊತ್ತಾ, ಸೂರ್ಯ ಆ ಮೀನು ಅಂಗಡಿಗೆ ಹೋಗಿ ಇದ ತಿರ್ಗಾ ಫೋನ್ ಮಾಡ್ತಾನೆ ಸಾಯಂಕಾಲ ಫೋನ್ ಮಾಡು ಏನಮ್ಮ ಅಂತಂದ್ರೆ, ಇಲ್ಲ ಏನಿಲ್ಲ ಇವನು 4 ದಿನ ಕ್ರಿಕೆಟ್ಗೆ ಹೋಗ್ಬೇಕು ಅಂತ. ನಾನು ಇಂಥ ವೇಳಕ್ಕೆ ನಾನು ಫೋನ್ ಹಾಕಿ ನೀವೇನು ಮಾಡ್ತೀರಾ ಅಲ್ವಾ. ಅದಾದ್ಮೇಲೆ
ನಾನು ಕ್ರಿಕೆಟ್ಗೆ ಹೋಗ್ಬೇಕು ಅಂತ ಇವ್ನು ಅಂತಿದ್ದ, ನಾನು ನಾಳೆಗೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ನಾನು ಅದೇ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿ, ಡ್ರೈವರ್ಗಳು ಇಬ್ರು ಇದು ಏನ್ ಮಾಡ್ಲಿ ಅದಕ್ಕೆ ಹೇಳ್ದೆ, ಏಯ್ ಇಡು ಫೋನ್ ಕಿಪ್ತ ಫೋನ್. ಏನಕ್ಕೆ ಅಂದ್ರೆ ಈ ತರ ಟಾರ್ಚರ್ ಕೊಟ್ರೆ ಯಾವ ಹಲ್ಕ ನನ್ನ ಮಗ ಫೋನ್ ತೆಗಿತಾನಮ್ಮ. ಇದ್ರ ಜೊತೆಗೆ ರೇಷ್ಮಾ ರಾಣಾ ಜೊತೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ಅವರಿದ್ದಾರೆ. ಅವ್ರು ಇವತ್ತು ಇಲ್ಲಿ ಬರ್ಲಿಲ್ಲ, ಕಾರಣಾಂತರ ಅವ್ರ ಶೂಟಿಂಗ್ ಅಲ್ಲಿ ಬಿಜಿ ಇದ್ದಾರೆ. ಅವ್ರ ಪಬ್ಲಿಸಿಟಿ ಎಲ್ಲ ಬರಲ್ಲ, ಬಿಜಿ ಇದ್ದಾರೆ. ನಿಮ್ ಫ್ರೆಂಡ್ ಅಂತಾನ? ಯಾಕ್ರೆ ಫ್ರೆಂಡ್ ಅಂತಾರೆ? ಕಟ್ ಮಾಡ್ಬಿಡ್ರಪ್ಪ ಯಾರು ಇದನ್ನ. ಏ ರಚೋ, ಏ ಬಡಿ ಮಗನೆ, ನೀನ್ ಬರ್ಬೇಡ. ಹೋಗ ಒಂದ್ ವಿಷಯ, ಆಸ್ ಅನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ನೋಡಿದಾಗ, ರಚಿತಾ ನೆವರ್ ಸೀನ್ ಬಿಫೋರ್. ಇದು ಈ ರೀತಿ ಒಂದು ಪರ್ಫಾರ್ಮೆನ್ಸ್, ಆ ಲುಕ್, ಸಾಂಗ್ ಆಗಿರ್ಬೋದು, ಅಮೇಝಿಂಗ್ ಸರ್, ಅಮೇಝಿಂಗ್. ಬಟ್ ಈ ರೀತಿ ಒಂದು ಕ್ಯಾರೆಕ್ಟರ್ ಡಿಸೈನ್ ಆದಾಗ ರಚಿತಾ ಅವರ ಎಂಟ್ರಿ ಆಯ್ತಾ, ಅಥವಾ ರಚಿತಾ ಅವ್ರಿಗೆ ಈ ರೀತಿ ಒಂದು ಕ್ಯಾರೆಕ್ಟರ್ ಡಿಸೈನ್ ಆಗ್ಬೇಕು ಅಂತ? ಇಲ್ಲ, ಫಸ್ಟ್ ಒಂದು ಕ್ಯಾರೆಕ್ಟರ್ ಬರ್ದಿದ್ವಿ ಮಗನೆ, ಅದಾದ್ಮೇಲೆ ರಚಿತನ್ ಮಾಡಿಸ್ತಾ ಇದೀವಿ ಅಂದ ತಕ್ಷಣ ಅದು ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ಬಂದೆ ನಾನು. ಇವತ್ತಿನವ್ರಿಗೆ ಏನ್ ಮಾಡಿಲ್ಲ ಅದನ್ನ ಅಡಾಪ್ಟ್ ಮಾಡೋಣ ಅವ್ರ ಮೇಲೆ ಅಂದ್ಬಿಟ್ಟು, ಸೊ ಅದನ್ನ ಅಡಾಪ್ಟ್ ಮಾಡಿದ್ವಿ. ಓಕೆ, ಈ ಕ್ವೆಶನ್ ನಾನು ಕೇಳ್ತೀನಿ, ಎಲ್ರಿಗೂ ಇರತ್ತೆ. ಪ್ರಶ್ನೆಗೆ ಉತ್ತರ ಗೊತ್ತಿರೋರು ಏನ ಲೈಕ್ ಯು ರೇಜ್ ಅ ಹ್ಯಾಂಡ್ ಆರ್ ಲೈಕ್ ಮೇಕ್ ಸೌಂಡ್ ಆ ಥರ ಏನಾದರೂ ಮಾಡ್ಬಿಟ್ಟು ಹೇಳ್ಬೇಕು. ಓಕೆನಾ? ಮುಖ ಇದೆ, ಕೈ ಇದೆ, ಕಾಲಿಲ್ಲ ಆದ್ರೂ ಓಡುತ್ತೆ. ಕೈ ಇದೆ, ಕಾಲಿಲ್ಲ ಆದ್ರೂ ಓಡುತ್ತೆ, ಮುಖ ಇದೆ. ನಾನು ಡೈರೆಕ್ಟರ್ ಆಗಿರೋದ್ರಿಂದ ಎಲ್ಲಾರು ಕೇಳ್ಕೊಳ್ಳಿ, ನಾನು ಡೈರೆಕ್ಟರ್ ಆಗಿರೋದ್ರಿಂದ ನನ್ಗೆ ಇದೆಲ್ಲ ಗೊತ್ತಿದೆ, ಆದ್ರೆ ನಾನು ಹೇಳಲ್ಲ. ವಂಡರ್ಫುಲ್ ಗಿಫ್ಟ್ ಇದೆ, ಹೇಳ್ಬೇಕು. ಕೈ ಇದೆ, ಕಾಲಿಲ್ಲ ಆದ್ರೂ ಓಡುತ್ತೆ. ಯಾವ ಎರಡು ಕೀ ಯಾವ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ? ಕಿಡ್ಕಿ. ಅಯ್ಯಪ್ಪ, ಇದು ಬೇರೆ ಲೆವೆಲ್. ಮಂಕಿ ಡಾಂಕಿ. ಓಕೆ, ಇದಕ್ಕೆ ಊಟ ಹಾಕಿದ್ರೆ ಬದುಕಿರತ್ತೆ, ನೀರ್ ಹಾಕಿದ್ರೆ ಸತ್ತೋಗುತ್ತೆ. ಇಡ್ಲಿ ಸೂರಜ್. ಅನಿತಾ ಬೆಂಕಿ. ವೆರಿ ಗುಡ್, ಸೂಪರ್. ಇದನ್ನ ಹಿಡಿಯೋದಕ್ಕೆ ಆಗೋದಿಲ್ಲ, ಆದ್ರೆ ಇದನ್ನ ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಏಕಲವ್ಯ, ಪ್ರಾಮಿಸ್. ಯಾವತ್ತೂ ಪ್ರಶ್ನೆ ಕೇಳಲ್ಲ, ಆದ್ರೆ ಇದು ಯಾವಾಗ್ಲೂ ಉತ್ತರ ಕೊಡುತ್ತೆ. ಇದು ಪ್ರಶ್ನೆಗೆ ಫೋನಾ? ನಿಮ್ಮ ಹತ್ರ ಒಂದೇ ಬೆಂಕಿ ಪಟ್ಟಣ ಇರತ್ತೆ. ಓಕೆನಾ? ನೀವೊಂದು ಕತ್ಲಿರೋ ರೂಮ್ಗೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಮೂರ್ ವಿಷಯ ಇರತ್ತೆ. ಒಂದು ಎಣ್ಣೆ ದೀಪ ಇರತ್ತೆ, ಇನ್ನೊಂದು ವುಡ್ ಇರತ್ತೆ, ಮರದ ಕಟ್ಟಿಗೆ ಇರತ್ತೆ, ಇನ್ನೊಂದು ನ್ಯೂಸ್ ಪೇಪರ್ ಇರುತ್ತೆ. ಯಾವ್ದನ್ನ ಮೊದ್ಲು ಹಚ್ತೀರಾ? ನ್ಯೂಸ್ ಪೇಪರ್. ಕೆಲವು ತಿಂಗಳಲ್ಲಿ 31 ದಿನ ಇರುತ್ತೆ, ಕೆಲವದ್ರಲ್ಲಿ 30 ದಿನ ಇರುತ್ತೆ, ಇನ್ ಕೆಲವದ್ರಲ್ಲಿ 28 ದಿನ ಇರುತ್ತೆ. ಆದ್ರೆ ಎಷ್ಟು ಇದ್ರಲ್ಲಿ 28? ಈಗ ರಿಸಲ್ಟ್ ಟೈಮ್. ಆಕ್ಚುಲಿ ಸ್ಪೀಕಿಂಗ್, ಅಲ್ಲಲ್ಲಿ ಆನ್ಸರ್ ನ ಕೇಳಿ ತಿಳ್ಕೊಂಡು ಕೂಡ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ನನಗೆ ನೆಕ್ಸ್ಟ್ ಶೋ ಮಾಡೋದಿದೆ ಇನ್ನು. ರಕ್ಷಿತಾ, ಆನೆಸ್ಟ್ ಆಗಿ ಎಲ್ಲರೂ ಹೇಳಬೇಕು, ಯಾಕೆ ಏಕಲವ್ಯ ಸಿನಿಮಾನ ನೋಡಬೇಕು? ಏಕಲವ್ಯ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಆ್ಯಂಡ್ ಮ್ಯೂಸಿಕಲ್ ಸಿನಿಮಾ. ಆ್ಯಂಡ್ ಸರ್, ಎಕ್ಸ್ಕ್ಯೂಸ್ ಮೀ, ನಂತರ ತುಂಬ ವರ್ಷ ನಂತರ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಅಂದರೆ ಏಕಲವ್ಯ ಬಂದಿದೆ. ಆ್ಯಂಡ್ ಇಟ್ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಆಲ್ರೆಡಿ ಹಾಡುಗಳೆಲ್ಲ ಹಿಟ್ ಆಗಿದೆ, ಅದು ಬಿಟ್ಟು ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇರುವಂಥ, ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ. ಆ್ಯಂಡ್ 2 hours and 30 minutes ಎಲ್ಲರಿಗೂ ಎಂಟರ್ಟೈನ್ ಆಗಿ ಹೋಗ್ತಾರೆ. ಸೊ ಏಕಲವ್ಯ 24th February ಬರುತ್ತೆ, ಸೊ ಎಲ್ಲರೂ ನೋಡ್ತೀವಿ. ಎಸ್ ರಾಣಾ, ನೀವು ಹೇಳಿ. ಏನಿಲ್ಲ ರೀ, ಎರಡೇ ಲೈನಲ್ಲಿ ಹೇಳ್ತೀನಿ, ಸೂಪರ್ ಆಗಿದೆ ಸಿನಿಮಾ.
ಬಂದ್ ನೋಡಿ. ಇಡ್ಲಿ ನಮ್ ಸಿನಿಮಾ ಒಂಥರ ಬಿಗ್ ರೂಟ್ ತರ, ಉಪ್ಪಿನಕಾಯಿ ಹಿಡಿದು ಪಾಯಸವರೆಗೂ ಪ್ರತಿಯೊಂದು ಸಿನಿಮಾದಲ್ಲಿದೆ. ಸೋ ಫಾರ್ ದ ಮಾಸ್ ಆನ್ಸರ್ ಏನಿದೆ ಇಲ್ಲಿ ಬಂದಾಗ ಇಲ್ಲಿ ರೇಸ್ ಅಲ್ಲಿ ಇದೆಯಾ? ಓಕೆನಾ? ಯೆಸ್ ಪ್ರೇಮ್ ಸರ್. ಒಂದೊಳ್ಳೆ ಲವ್ ಸ್ಟೋರಿ. ನಾವು ಕಾಲೇಜ್ ಡೇಸ್ ಅಲ್ಲಿ ಕೂತ್ಕೊಂಡ ಸ್ಕೂಲ್ ಡೇಸ್ ಅಲ್ಲಿ ಕೂತಾಗ ವಿತ್ ಫ್ಯಾಮಿಲಿ ಕೂತಾಗ ಎಲ್ಲೋ ನಾವು ಮಿಸ್ ಮಾಡ್ಕೊಂಡಿರ್ಬೋದು ಇನ್ನೆಲ್ಲ ಅನ್ನೋ ಒಂದು ನೆನಪಿಗೋಸ್ಕರ ಅಂಡ್ ಇದನ್ನ ಒಳ್ಳೆ ಮೆಸೇಜು. ಸೊ ಇದು ಎಲ್ಲದಕ್ಕೂ ಒಂದು ಮಾರಲ್ ಸಿನಿಮಾ ಏಕಲವ್ಯ. ಸೊ ಅದಕ್ಕೆ ಪ್ರೇಮ್ ಸರ್ ಇಲ್ಲಿವರೆಗೂ ಮಾಡಿದಂಥ ಸಿನಿಮಾಗಳಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಅದೊಂದೇ ರೀಸನ್ ನಾನು ಹೇಳ್ತೀನಿ. ಲವ್ಲಿ. ಆ್ಯಂಡ್ ನಾವ್ ಮೇಡಮ್, ನಮ್ಮ ತಂದೆ ಒಬ್ಬರು ದೊಡ್ಡ ಕ್ಯಾಮ್ರಾಮ್ಯಾನ್ ಆಗಿದ್ರು, ಆರ್ ಸ್ಟೇಟ್ ಅವಾರ್ಡ್ ಗೆದ್ದಿದ್ರು. ಹಿ ವಾಸ್ ರಿಯಲಿ ರಿಯಲಿ ಬಿಗ್ ಅಕಾರ್ಡಿಂಗ್ ಟು ಮೀ. ಅವರನ್ನ ಬೆಳೆಸಿದ್ರು ನಮ್ಮ ಜನ, ನಮ್ಮ ಅಮ್ಮನನ್ನ ಬೆಳೆಸಿದ್ರು. ನಾನು ಬಂದಾಗ ಹಾರ್ಟ್ಫುಲ್ ಆಗಿ ನನಗೆ ಎಕ್ಸೆಪ್ಟ್ ಮಾಡಿಕೊಂಡ್ರು. ನನಗೆ ಒಂದು ಅವಕಾಶ ಕೊಟ್ಟ ಹಾಗೆ ರಾಣಾಗೆ ಒಂದು ಅವಕಾಶ ಕೊಡಿ, ನನಗೆ ಹೇಗೆ ಪ್ರೋತ್ಸಾಹಿಸಿದ್ದೀರಾ, ನನಗೆ ಬೆಳೆಸಿದ್ದೀರಾ, ಹಾಗೆ ರಾಣಂಗೆ ಕೂಡ ಬೆಳೆಸಿ, ಅವನಿಗೆ ಒಂದು ದೊಡ್ಡ ಹೀರೋ ಆಗಿ ಆಗಲಿ ಅವನು. ಹಾಯ್ ನಮಸ್ಕಾರ, ಇದೇ ಫೆಬ್ರವರಿ 24th 24th ಏಕಲವ್ಯ ಥಿಯೇಟರ್ಸ್ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.